ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮಮತಾಸ್ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ಇವತ್ತಿನ ವೀಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಮಧ್ಯಾಹ್ನ ಆಗಿದೆ, ಮಧ್ಯಾಹ್ನ ಇವಾಗ ಉಪ್ಸಾರು ಮಾಡ್ತಾ ಇದ್ದೀನಿ. ಅವರೆಕಾಯಿ ಸೀಸನ್ ಅಲ್ವಾ, ಸೊ ಅವರೆಕಾಯಿ ಸೀಸನ್ ಮುಗಿಯೋವರೆಗೂ ಅವರೆಕಾಯಲ್ಲಿ ಏನಾದರೂ ಒಂದೊಂದು ಐಟಮ್ ಇದ್ದೇ ಇರುತ್ತೆ. ಸೊ ಇವಾಗ ನಾನು ಉಪ್ಸಾರು ಮಾಡ್ತಾ ಇದ್ದೀನಿ. ಅವರೆಕಾಯಿ ಮತ್ತು ಚಪ್ರದ ಅವರೆಕಾಯಿ ಹಾಕಿ, ಅದು ಒಂದು ಸ್ವಲ್ಪನೇ ಇತ್ತು, ಸೊ ಅದರಿಂದ ಇದ್ರ ಜೊತೆಗೆ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಒಂಚೂರನ್ನ. ಇವಾಗ ಮತ್ತು ಇವತ್ತು ಖಾರ ಕೂಡ ಮಾಡೋಂಗಿಲ್ಲ, ಆಲ್ರೆಡಿ ಖಾರ ಕೂಡ ಇತ್ತು, ನಾನು ಮಾಡಿ ಇಟ್ಕೊಂಡಿರ್ತೀನಿ ಖಾರನ. ಸೊ ಅದು ಕೂಡ ಇತ್ತು, ಅದರಿಂದ ಇವಾಗ ಬರೀ ಒಗ್ಗರಣೆ ಹಾಕೋದಷ್ಟೇ, ಮಾಮೂಲಿ ಒಗ್ಗರಣೆ. ಡ್ರೈ ಪಲ್ಯ ಮಾಡ್ತೀವಲ್ಲ ಅದೇ ಥರ, ಸಾಸಿವೆ ಹಾಕಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಹಾಕೊಂಡು ಬಾಡಿಸ್ಕೊಂಡು ಉಪ್ಸಾರು ಖಾರ ಇದ್ಬಿಟ್ರಂತೂ ನೀವು ಒಂದು ತಿಂಗಳವರೆಗೂ ಬೇಕಾದರೂ ಇಟ್ಕೋಬೋದು. ಅದು ಇದ್ಬಿಟ್ರೆ ಏನೋ ಈ ರೀತಿ ಪಟ್ ಅಂತ ಏನಾದರೂ ಸೊಪ್ಪು ಕಾಳು ಏನಾದರೂ ಒಂದು ಹಾಕಿ ಮಾಡಿದ್ರೆ ಉಪ್ಸಾರು ರೆಡಿ ಆಗೋಗುತ್ತೆ. ಈರುಳ್ಳಿ ಆಗೋಷ್ಟರಲ್ಲಿ ಸಾರು ಕೂಡ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಖಾರ ಇತ್ತು, ಸೊ ಅದಕ್ಕೆ ಇದಕ್ಕೆ ನಾರ್ಮಲ್ಲಾಗಿ ರೆಡ್ ಖಾರನೇ ಮಾಡೋದು. ಅವರೆಕಾಯಿ ಇದಕ್ಕೆಲ್ಲ ಸಖತ್ತಾಗಿರುತ್ತೆ ಅಂದ್ಬಿಟ್ಟು ಗ್ರೀನ್ ಖಾರ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೀರನ್ನ ಸೋಸ್ಕೊಂಡು ಬರೀ ಇವಾಗ ಅವರೆಕಾಯಿ ಮತ್ತು ತರಕಾರಿನ ಒಗ್ಗರಣೆ ಮಾಡಿದಿರೋ ಅಂತ ಈರುಳ್ಳಿಗೆ ಹಾಕ್ಕೊಂಡ್ರೆ ಪಲ್ಯ ಕೂಡ ರೆಡಿ ಆಯಿತು. ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಕೊತ್ತಂಬರಿ, ಒಂದು ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಸೂಪರಾಗಿರೋ ಅಂಥ ಅವರೆಕಾಯಿ ಉಸ್ಲಿ ರೆಡಿ. ಇವಾಗ ಪಲ್ಯ ರೆಡಿ ಆಯಿತು, ಸಾರು ರೆಡಿ ಆಯಿತು, ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾದ್ರೆ ಆ ಸೂಪರ್. ಹಲೋ ಫ್ರೆಂಡ್ಸ್, ಇವಾಗ ಸಂಜೆ ಆಗಿದೆ ಆಲ್ರೆಡಿ. ಸೊ ಇವಾಗ ಮಕ್ಕಳಿಗೆ ಸೂಪ್ ಮಾಡ್ಕೊಡೋಣ ಅಂತ ಬಂದೆ. ಈ ವೆದರ್ಗಂತೂ ಹಾರಿಬಲ್ ಆಗಿದೆ, ಆ ಬಟ್ಟೆಗಳನ್ನ ಒಣಗಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ಎಲ್ಲರ ಮನೆಯದು ಅದೇ ಕತೆ ಅಲ್ವಾ, ಬೆಂಗಳೂರೊಳೆ ಊಟಿ ಆದಂಗೆ ಆಗಿಬಿಟ್ಟಿದೆ. ಸೊ ಬನ್ನಿ, ಅದಕ್ಕೆ ಇವತ್ತು ಬಜ್ಜಿ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡೆ. ಬಜ್ಜಿ ಎಲ್ಲ ಬೇಡ, ಮೊನ್ನೆ ಎಲ್ಲ ಪೂರಿ ಎಲ್ಲ ಮಾಡಿದ್ದೆ, ಸೊ ಮತ್ತೆ ಬಜ್ಜಿ ಎಲ್ಲ ಏನಕ್ಕೆ ಅಂದ್ಕೊಂಡು ಸುಮ್ಮನೆ ಅದೇ. ಮತ್ತು ಸೂಪ್ ಮಾಡಲಾ ಅಂತ ಕೇಳಿದೆ ಮಕ್ಕಳನ್ನ, ಮೋಮೋಸ್ ಮಾಡಮ್ಮ ಅಂತಂದರು, ಮೋಮೋಸ್ ಅಥವಾ ಸೂಪ್ ಮಾಡು ಅಂತ ಅಂದರು. ಸರಿ, ಮೋಮೋಸ್ ಮಾಡೋಕ್ಕೆ ತರಕಾರಿ ಇಲ್ಲ, ಅಂದರೆ ಅದಕ್ಕೆ ಬೇಕಾಗೋರಂಥ ತರಕಾರಿ ಇಲ್ಲ. ಚಿಕನ್ ಮೋಮೋಸ್ ಆದರೆ ಚಿಕನ್ ಇಲ್ಲ, ವೆಜ್ ಮೋಮೋಸ್ಗಾದರೆ ಕ್ಯಾಬೇಜ್ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ, ಸೊ ಕ್ಯಾಬೇಜ್ ಇಲ್ಲ. ಸೊ ಇವಾಗ ಅದಕ್ಕೆ ಸೂಪ್ ಇದೆ, ಸೂಪ್ ಮಾಡೋಣ ಅಂಥೇಳಿ ಬ್ರೋಕೊಲಿ ತೊಗೊಂಡಿದ್ದೀನಿ, ಬ್ರೋಕೊಲಿ ಸೂಪ್ ಮಾಡ್ತಾ ಇದ್ದೀನಿ. ಬ್ರೋಕೊಲಿ ಇಟ್ಕೊಂಡಿದ್ದೀನಿ, ಮತ್ತು ಬ್ರೋಕೊಲಿ ಯೂಸ್ ಮಾಡಿದಾಗ ಒಂದು ಸ್ವಲ್ಪ ಬಿಟರ್ನೆಸ್ ಬರುತ್ತೆ, ಸೊ ಅದಕ್ಕೋಸ್ಕರ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಕ್ಯಾರೆಟ್ನ ಕೂಡ ಬಳಸ್ಕೊಳ್ತಾ ಇದ್ದೀನಿ. ಬನ್ನಿ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡ್ಬೋಣ. ಇದು ಫ್ರೋಸನ್ ಆಗಿರೋಂಥ ಬ್ರೋಕೊಲಿ ಇಟ್ಕೊಂಡಿದ್ದೀನಲ್ಲ, ಸೊ ಅದನ್ನೇ ಹಾಕಿ ಇವಾಗ ಸೂಪ್ ಮಾಡ್ತೀನಿ. ಇದನ್ನು ನೋಡಿ, ಇದು ಹೀಗೆ ಇಟ್ಟಿದ್ರೆ ಇದು ಹಾಳಾಗಿಬಿಡ್ತಾ ಇತ್ತು, ಒಂದು 3 ದಿವಸ ಆದರೂ ಇರ್ತಾ ಇರಲಿಲ್ಲ, ಬೇಗ ಎಲ್ಲೋ ಎಲ್ಲೋ ಆಗಿಬಿಡತ್ತೆ. ಸೊ ಈ ರೀತಿ ಸ್ಟೋರ್ ಮಾಡೋದ್ರಿಂದ ಫ್ರೆಶಾಗಿ ನೀವು ಹೆಂಗೆ ತಂದಿರ್ತೀರೋ ಹಾಗೆ ಇರುತ್ತೆ, ಯೂಸ್ ಮಾಡ್ಕೊಳ್ಬೋದು. ಇದೇ ರೀತಿ ನೀವು ಹೂಕೋಸನ್ನ ಕೂಡ ಸ್ಟೋರ್ ಮಾಡ್ಕೋಬೋದು, ಬಟ್ ಹೂಕೋಸ್ ಎಲ್ಲ ಬೇಗ ಖಾಲಿ ಆಗುತ್ತೆ, ಬ್ರೋಕೊಲಿ ಅಂದರೆ ಬೇಗ ಖಾಲಿ ಆಗೋದಲ್ಲ. ಸೊ ಅದರಿಂದ ನಾನು ಈ ರೀತಿ ಫ್ರೋಸನ್ ಮಾಡ್ತೀನಿ, ಫ್ರೀಸರಲ್ಲಿ ಇಟ್ಟಿರ್ತೀನಿ. ಈಗ ಸ್ಟೌವ್ ಮೇಲೆ ಬಿಸಿನೀರಿಟ್ಟೆ, ಅದು ಒಂಚೂರು ಉಪ್ಪು ಹಾಕಿ, ಇವಾಗ ಇಬ್ಬರಿಗೆ ಮಾಡ್ತಾ ಇರೋದು ನಾನು, ಮಕ್ಳಿಗೆ ಮಾತ್ರ. ಸೊ ಅದರಿಂದ ಒಂದು ಸ್ವಲ್ಪ ಬ್ರೋಕೊಲಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಈಗ ಒಂದು ಕುದಿ ಬಂತು, ಇವಾಗ ತೆಗೆದುಬಿಡ್ತೀನಿ. ತುಂಬ ಬೇಯಿಸೋದೇನು ಬೇಡ, ಮತ್ತೆ ಬೇಯಿಸಬೇಕು, ಜಸ್ಟ್ ಬಿಸಿನೀರಲ್ಲಿ ಹಾಕಿ ಒಂದು ಕುದಿ ಕುದಿಸಿ ತೆಗೆದಿಟ್ಕೊಂಡಿದ್ದೀನಿ. ನಂತರ ಇದಕ್ಕೊಂದು ಸ್ವಲ್ಪ ಆಯಿಲ್ನ ಕೂಡ ಹಾಕ್ಕೊಳ್ತೀನಿ. ಇದಕ್ಕೆ ಇವಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಮಸಾಲೆ ಎಲೆ, ಇವಾಗ ಕ್ಯಾರೆಟ್ ತೊಗೊಂಡಿದ್ದೀನಿ. ಈ ಸೀಸನಲ್ಲಿ ಬರುವಂಥ ಕ್ಯಾರೆಟ್ ತುಂಬಾ ಚೆನ್ನಾಗಿರುತ್ತೆ, ಅದರಿಂದ ಹಲ್ವಾ ಎಲ್ಲ ಮಾಡೋದಕ್ಕೆ ಸಖತ್ತಾಗಿರುತ್ತೆ ಕ್ಯಾರೆಟು. ಸೊ ಇವಾಗ ಒಂದು ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ, ನಂತರ ಬ್ರೋಕೊಲಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲನೂ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಬೇಕು, ಇದೊಂದು ಸ್ವಲ್ಪ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಲಿ, ಅಷ್ಟರಲ್ಲಿ ಕ್ಯಾರೆಟ್ ಕೂಡ ಒಂದು ಸ್ವಲ್ಪ ಬೇಯುತ್ತೆ. ಇವಾಗ ನೀರು ಹಾಕ್ತಾ ಇದ್ದೀನಿ, ಇದು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು ತರಕಾರಿ. ಇವಾಗ ಒಂದು 10 ನಿಮಿಷ ಆಗಿದೆ, ನಾನು ಇವಾಗ ಚೆಕ್ ಮಾಡ್ತಾ ಇದ್ದೀನಿ ಬೆಂದಿದೆಯಾ ಅಂತೇಳಿ. ಇವಾಗ ಏನಂದರೆ ಸೂಪ್ ಮಾಡ್ತಾ ಇರೋದ್ರಿಂದ ಇದು ಚೆನ್ನಾಗಿ ಬೆಂದಿರಬೇಕು, ಸಾಫ್ಟ್ ಆಗಿದೆ, ಇನ್ನೊಂದು 2 ನಿಮಿಷ ಬೇಯಬೇಕು. ಸೊ ಅದರಿಂದ ಇವಾಗ ಮತ್ತೆ ಮುಚ್ಚಿಡ್ತಾ ಇದ್ದೀನಿ. ಇವಾಗ ಕ್ಯಾರೆಟ್ ಎಲ್ಲ ಬೆಂದಿದೆ,
ಇವಾಗ ಇದನ್ನು ಸೂಸ್ಕೊಂಬಿಡೋಣ, ನೀರು ಸಪ್ರೇಟು ಮತ್ತು ಇದನ್ನು ಸಪ್ರೇಟಾಗಿ ಮಾಡ್ಕೊಂಬಿಡೋಣ. ಇದು ಸೂಸಿರೋಂಥ ನೀರು ಕೂಡ ಬೇಕು, ಅದನ್ನು ಹಂಗೆ ಇಟ್ಕೊಳ್ಳಿ. ಇವಾಗ ಸೂಸಿರೋಂಥ ತರಕಾರಿನ ಮಿಕ್ಸಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಈಗ ಸೂಪ್ ಮಾಡೋದಕ್ಕೆ ರುಬ್ಬಿರೋವಂಥ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ರುಬ್ಬಿರೋವಂಥ ತರಕಾರಿ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಸೋಸಿರೋವಂಥ ನೀರನ್ನ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ಕೊಳ್ತೀನಿ. ಮತ್ತು ಇದೇನಂದರೆ ನಿಮ್ಗೆ ಎಷ್ಟು ನೀರು ಬೇಕು, ಸೂಪು ಗಟ್ಟಿಯಾಗಿರ್ಬೇಕಾ ಅಥವಾ ನೀರಾಗಿರ್ಬೇಕಾ ಅಂತ ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು ಸ್ವಲ್ಪ ಬ್ರೆಡ್ಗೆ ಡಿಪ್ ಮಾಡ್ಕೊಂಡು ತಿನ್ನೋ ಥರ ಒಂದು ಸ್ವಲ್ಪ ಗಟ್ಟಿಗೆ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನಷ್ಟು ವೈಟ್ ಪೇಪರ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಫಸ್ಟು ಹಾಫ್ ಸ್ಪೂನ್ ಹಾಕ್ಕೊಂಡಿದ್ದೆ, ಮತ್ತು ಇವಾಗ ಹಾಫ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ವೈಟ್ ಪೇಪರ್ ಪೌಡರ್ ಇಲ್ಲ ಅಂದರೆ ಬ್ಲ್ಯಾಕ್ ಪೇಪರ್ ಪೌಡರ್ನೇ ಸೇರಿಸ್ಕೊಳ್ಬೋದು. ನಂತರ ಒಂದು ಸ್ವಲ್ಪ ಗಾರ್ಲಿಕ್ ಪೌಡರ್ನ ಸೇರಿಸ್ಕೊಳ್ತಿದ್ದೀನಿ. ಗಾರ್ಲಿಕ್ ಪೌಡರ್ ಇಲ್ಲ ಅಂದರೆ ನೀವು ಹಸಿ ಬೆಳ್ಳುಳ್ಳಿನೇ ತರಕಾರಿ ಬೇಯೋಗ ಬೇಯಕ್ಕೆ ಹಾಕಿ ಅದನ್ನ ಜೊತೆಗೆ ಸೇರಿಸ್ಕೊಂಡು ರುಬ್ಕೊಳ್ಳಿ. ಇವಾಗ ಲಾಸ್ಟಲ್ಲಿ ಹಾಲಿನ ಕೆನೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಲಿನ ಕೆನೆ ಜೊತೆಗೆ ಒಂದು ಸ್ವಲ್ಪ ಹಾಲನ್ನ ಕೂಡ ಜೊತೆ ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸೊ ಹಾಲನ್ನ ಸೇರಿಸ್ಕೊಳ್ಳೋದ್ರಿಂದ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ನೋಡಿ, ನನಗೆ ಈ ಕನ್ಸಿಸ್ಟೆನ್ಸಿ ಸಾಕು, ಇಷ್ಟು ಗಟ್ಟಿಯಾಗಿ ನಾನು ಇಟ್ಕೊಂಡಿದ್ದೀನಿ. ಇವಾಗ ಆಫ್ ಮಾಡಿಬಿಡ್ತೀನಿ. ಇವಾಗ ಬಟ್ಲುಗಳಿಗೆ ಹಾಕಿ ಕೊಟ್ಬಿಡ್ತಾ ಇದ್ದೀನಿ. ಮತ್ತು ಇವಾಗ ನೆಕ್ಸ್ಟು ನಾನು ಬ್ರೆಡ್ನ ಟೋಸ್ಟ್ ಮಾಡ್ತೀನಿ. ಇವಾಗ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಬಟರ್ ಹಾಕಿ ಬ್ರೆಡ್ನ ಟೋಸ್ಟ್ ಮಾಡ್ತೀನಿ. ಬ್ರೆಡ್ ಟೋಸ್ಟ್ ಕೂಡ ರೆಡಿ ಆಯಿತು. ನಾವು ನಾರ್ಮಲಾಗಿ ಸೂಪ್ಗಳಿಗೆ ಬ್ರೆಡ್ನ ಟೋಸ್ಟ್ ಮಾಡಿ ಅದನ್ನು ಕ್ಯೂಬ್ಸ ಕಟ್ ಮಾಡಿ ಹಾಕ್ಕೊಳ್ತೀವಲ್ಲ, ಸೊ ಇದಕ್ಕೆ ಡಿಪ್ ಮಾಡಿಕೊಂಡು ತಿನ್ನೋದು ಬ್ರೆಡ್ನ. ಸೊ ಇದನ್ನು ಬ್ರೆಡ್ನ ಇಬ್ಬರು ರೆಡಿ ಮಾಡಿ ಕೊಟ್ಬಿಡ್ತೀನಿ. ಸೂಪರ್ ಎಮ್ಮೆಯಾದ ಬ್ರೋಕಲಿ ಸೂಪ್ ರೆಡಿ ಆಯಿತು ನೋಡಿ. ಈ ರೀತಿ ಡಿಪ್ ಮಾಡಿಕೊಂಡು ತಿನ್ನೋವಂಥದ್ದು ಸಖತ್ತಾಗಿರುತ್ತೆ. ಟ್ರೈ ಮಾಡಿ ಒಂದ್ಸತಿ ಹೇಗೆ ಬಂತು ಅಂತ ತಿಳಿಸಿ. ನಮ್ಮನೆಯಲ್ಲಿ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಬಿಸಿ ಬಿಸಿಯಾಗಿ ಈ ಚಳಿಗಂತೂ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ಓಕೆನಾ? ಓಕೆ ಫ್ರೆಂಡ್ಸ್, ಸೂಪರ್ ಅಂದರೆ ಸೂಪರ್ ಆಗಿದೆ. ನೀವು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಳ್ಬೋದು ಅಥವಾ ಹಾಲು ಬೇಕಾದರೂ ಹಾಕ್ಕೊಳ್ಬೋದು. ಯಾವ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಳ್ಳಿ. ಬ್ರೆಡ್ ಜೊತೆಗೆ ಹತ್ಕೊಂಡು ತಿನ್ನೋದಕ್ಕಂತೂ ಸಖತ್ತಾಗಿದೆ. ನಿನ್ನೆ ದಿವಸ ಇಟ್ಸಿ ಬಿಟ್ಸಿಗೆ ಹೋಗಿದ್ವಿ, ಸೊ ಅದಲ್ಲೂ ಒಂದು ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೀನಿ. ಆ ಕ್ಲಿಪ್ಪಿಂಗ್ಸ್ನ ಕೂಡ ಇಲ್ಲಿ ನಾನು ಇವಾಗ ಆ್ಯಡ್ ಮಾಡ್ತೀನಿ. ಕ್ರಿಸ್ಮಸ್ ಹಬ್ಬಕ್ಕೆ ಕ್ರಿಸ್ಮಸ್ ಟ್ರೀನ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಕ್ರಿಸ್ಮಸ್ ಟ್ರೀ ಇದೆ, ಕ್ರಿಸ್ಮಸ್ಗೆ ಯೂಸ್ ಮಾಡುವಂಥ ಎಲ್ಲ ಸಾಮಾನುಗಳು ಇಲ್ಲಿದೆ. ಸೊ ಮಾಸ್ಕ್ ಇರ್ಬೋದು, ಮತ್ತು ಕ್ಯಾಪು, ಮತ್ತು ಕ್ಯಾಂಡಲ್ಸು, ಮತ್ತು ಈ ಥರ ಲ್ಯಾಟಿನ್ಗಳು. ಮಕ್ಳಿಗಂತೂ ಇವೆಲ್ಲ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳನ್ನು ಕರ್ಕೊಂಬಂದ್ಬಿಟ್ರಂತೂ ಯಾವ್ದು ಕೊಡಿಸ್ಬೇಕು ಯಾವ್ದು ಬಿಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅವ್ರಿಗೆ ಕೈಗೆ ಸಿಕ್ಕಿದ್ದೆಲ್ಲ ತೊಗೊಳ್ತಾನೆ ಇರ್ತಾರೆ. ಸೊ ನೋಡಿ, ಇಲ್ಲೆಲ್ಲ ಟ್ರೀ ಎಲ್ಲ ಸೂಪರಾಗಿ ಡೆಕೋರೇಟ್ ಮಾಡಿದ್ದಾರೆ. ಬರ್ಡೇ ಬಲೂನ್ಸ್ಗಳು ಅದು ಇತ್ತು, ಮತ್ತು ಬೋರ್ಡು, ಹ್ಯಾಪಿ ಬರ್ಡೇ ಅಥವಾ ಹ್ಯಾಪಿ ಆ್ಯನಿವರ್ಸರಿ ಏನಾದರೂ ಬರೆಯುವಂಥ ಬೋರ್ಡ್ ಕೂಡ ಇತ್ತು. ಮತ್ತು ಸ್ಯಾರಿ ಕುಚ್ಗಳು ಹಾಕ್ತೀವಲ್ಲ, ಕುಚ್ ಬದಲು ಈ ಥರ ಲೇಸ್ಗಳನ್ನ ಕೂಡ ಇವಾಗ ಹಾಕ್ತಾ ಇದ್ದಾರೆ ಸಿಲ್ಕ್ ಸ್ಯಾರೀಸ್ಗಳಿಗೆ. ಸೊ ಅದು ಕೂಡ ಇತ್ತು. ಬೀಡ್ಸ್ಗಳು, ಸರ ಎಲ್ಲ ಮಾಡ್ಕೊಳ್ತೀವಲ್ಲ, ಮತ್ತು ಲೇಸ್ಗಳು. ಸೊ ಆರ್ಟ್ ಆ್ಯಂಡ್ ಕ್ರಾಫ್ಟ್ಗೆ ಏನೇನು ಬೇಕೋ ಎಲ್ಲ ವಸ್ತುಗಳು ಇಲ್ಲಿ ಸಿಗುತ್ತೆ. ಸೊ ನೋಡಿ, ಇದೆಲ್ಲ ವಾಲೆ ಮತ್ತು ಸರಗಳನ್ನ ಮಾಡ್ಕೊಳ್ಳೋ ಅಂಥ ಬೀಡ್ಸ್ಗಳು. ಕಲರ್ ಕಾಲೇಜ್ ಸ್ಟೂಡೆಂಟ್ಸು ಅವ್ರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು. ಮ್ಯಾಚಿಂಗ್ ಡ್ರೆಸ್ಸಸ್ಗೆ ಬೇಕಾದಂಥ ಮ್ಯಾಚಿಂಗ್ ಕಲರ್ ಕಾಂಬಿನೇಷನ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಸರಗಳನ್ನ ಮಾಡ್ಕೊಳ್ಬೋದು, ವಾಲೆಗಳನ್ನ ಮಾಡ್ಕೊಳ್ಬೋದು. ನೋಡಿ, ಇರುತ್ತಾ ಈ ರೀತಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳೋದೊಂದು ಐಡಿಯಾ ಇದ್ಬಿಟ್ರೆ ಸಾಕು. ನೋಡಿ, ಈ ರೀತಿ ಚೈನ್ ಕೂಡ ಸಿಗುತ್ತೆ. ಸಿಲ್ವರ್ ಕಲರ್ ಇರುತ್ತೆ, ಗೋಲ್ಡ್ ಕಲರು ಇರುತ್ತೆ. ಡಿಫ್ರೆಂಟ್ ಕಲರೇ ಅಲ್ಲ, ಡಿಫ್ರೆಂಟ್ ಶೇಪ್ಸಲ್ಲೂ ಕೂಡ ಇವೆಲ್ಲ ಸಿಗುತ್ತೆ ನಿಮಗೆ. ಸೊ ಈ ಥರದ್ದೆಲ್ಲ ತೊಗೊಂಡು ಮಾಡಿಕೊಂಡ್ರೆ ದಿನ ಒಂದೊಂದು ಕಲರ್ನ ಕಾಲೇಜ್ಗಳಿಗೆ ಹಾಕ್ಕೊಂಡು ಹೋಗ್ಬೋದು. ಮತ್ತು ಇಲ್ಲಿ ಪೇಂಟ್ಗಳು ಎಲ್ಲ ಇರುತ್ತೆ. ಮತ್ತು ಹೇಳಿದ್ನಲ್ಲ, ಆರ್ಟ್ ಆ್ಯಂಡ್ ಕ್ರಾಫ್ಟ್ಗೆ ಏನೇನು ಬೇಕೋ ಎಲ್ಲ ಇಲ್ಲಿ ಸಿಗುತ್ತೆ. ಇಲ್ಲಿ ಸ್ಟಿಚಿಂಗ್ ಬೇಕಾಗಿರೋಂಥ ಎಲ್ಲ ವಸ್ತುಗಳು ಕೂಡ ಸಿಗುತ್ತೆ. ನೀಡಲ್ಸ್ ಇರ್ಬೋದು, ಡಿಫ್ರೆಂಟ್ ನಂಬರ್ಸ್ ನೀಡಲ್ಸ್ ಎಲ್ಲ ಇರುತ್ತಲ್ಲ, ಸೊ ಅದು ಕೂಡ ಸಿಗುತ್ತೆ. ಇದು ನೋಡಿ, ಡೈನಿಂಗ್ ಟೇಬಲ್ ಮೇಲೆ ಇಡ್ತೀವಲ್ಲ,
ಅದಕ್ಕೆ ಇದು ಫ್ರೇಮು ನಾವು ತಗೊಂಡು ಈ ರೀತಿ ಡಿಸೈನಾಗಿ ಮಾಡ್ಕೊಳ್ಬೋದು. ನಮಗೆ ಯಾವ ರೀತಿ ಡಿಸೈನ್ ಇಷ್ಟ ಆಗುತ್ತೋ ಅದನ್ನು ಮಾಡ್ಕೊಳ್ಬೋದು. ಅದು ಕೂಡ ಡಿಫ್ರೆಂಟ್ ಶೇಪ್ಸಲ್ಲೆಲ್ಲ ಇದೆ, ಸ್ಕ್ವೇರು, ರೌಂಡು, ಟ್ರಯಾಂಗಲ್ಲು, ರೆಕ್ಟ್ಯಾಂಗಲ್ಲು, ಎಲ್ಲ ಶೇಪ್ಸಲ್ಲೂ ಇದೆ. ಕಾಫಿ ಕಪ್ನೆಲ್ಲ ಇಡೋದಕ್ಕೆ ಸ್ಟ್ಯಾಂಡಾಗಿ ಯೂಸ್ ಮಾಡ್ಬೋದು ಡೈನಿಂಗ್ ಟೇಬಲ್ ಮೇಲೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಆರ್ಟ್ ಶೇಪಲ್ಲಿದೆ. ಸೊ ನಮಗೇನು ಇಷ್ಟ ಆಗುತ್ತೋ ಆ ಡಿಸೈನ್ನ ನಾವು ಮಾಡ್ಕೊಳ್ಬೇಕು ಅಂದರೆ ರೆಡಿಮೇಡ್ ತೊಗೊಳ್ಳೋ ಬದಲು ನಾವೇ ನಮ್ಮದೇ ಓನ್ ಡಿಸೈನ್ ಮಾಡ್ತೀವಿ ಅಂದರೆ ಈ ರೀತಿ ತೊಗೊಂಡು ಮಾಡ್ಕೋಬೋದು. ಮತ್ತು ಇಲ್ಲಿ ನೋಡಿ ಬೋರ್ಡ್ ಇದೆ, ಕಿಚನಲ್ಲಿ ಇಡೋದಕ್ಕೆ ಏನಾದರೂ ಸೇಯಿಂಗ್ಸ್ ಬರ್ದು ಇಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಓಮ್ ಅಂತ ಕೀ ಚೈನ್ಗಳೆಲ್ಲ ಸ್ಟ್ಯಾಂಡ್ ಅನಿಸುತ್ತೆ. ಸೊ ನಾವೇನಾದರೂ ಹ್ಯಾಂಗ್ ಮಾಡೋದಕ್ಕಾದರೆ ಕೀ ಚೈನ್ಗಳನ್ನ ಹ್ಯಾಂಗ್ ಮಾಡೋದಕ್ಕೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅದು. ಸೊ ನಿಮ್ಮ ಕ್ರಿಯೇಟಿವಿಟಿ, ನೀವು ಯಾವ ರೀತಿ ಬೇಕು ಅಂತ ಇಷ್ಟಪಡ್ತೀರಾ ಆ ರೀತಿ ನೀವು ಕಸ್ಟಮೈಸ್ ಮಾಡ್ಕೋಬೋದು ನೀವೇ ತೊಗೊಂಡು. ಸೊ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ವ ನಾವೇ ಮಾಡಿದಾಗ, ಓ ನಾವು ಮಾಡಿದ್ದು ಅನ್ನೋ ಥರ. ಸೊ ಆ ರೀತಿ. ಸೊ ಮತ್ತು ಈ ಸೆಕ್ಷನ್ ಬಂದು ಕಾರ್ಡ್ಬೋರ್ಡ್ ಶೀಟ್ಗಳದ್ದು, ಡಿಫ್ರೆಂಟ್ ಕಲರ್ಸು, ಡಿಫ್ರೆಂಟ್ ಸೈಜಸ್ ಇರೋವಂಥ ಕಾರ್ಡ್ಬೋರ್ಡ್ ಶೀಟ್ಗಳು ನಮಗೆ ಸಿಗುತ್ತೆ. ಸೊ ನನಗೆ ಏನೇನು ಇಂಟ್ರೆಸ್ಟ್ ಇತ್ತು ಅದನ್ನು ತೋರಿಸಿದ್ದೀನಿ, ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.